ಬೆಳಗ್ಗೆ ನಾಗರಾಜ್ ಸರ್, ನಮ್ಮದು ಸೀನಿಯರ್ ಮೋಸ್ಟ್ ಟೀಚರ್, ಆಚಾರ್ಯ ಶ್ರೀ ರಾಕುಂಜಿ ಹೈಸ್ಕೂಲ್ ಟೀಚರ್, ಅವರು ಮೊನ್ನೆ 198,000 ರೂಪಾಯಿ ದುಡ್ಡು ಕಟ್ಟಿದ ಆ ಡ್ರಾಫ್ಟ್ ತಗೊಂಡು BMTC ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಟ್ರಾನ್ಸ್ಫರ್ ಶಾಂತಿನಗರದಲ್ಲಿ, ಬ್ಯಾಂಗ್ಳೂರ್ ಸಿಟಿನಲ್ಲಿ ಶಾಂತಿನಗರದಲ್ಲಿ ತಗೊಂಡು ಗುಳಗಪ್ಪ. ಅಲ್ಲಿ ಹೋಗಿ ಅದು ಕೊಟ್ಟಿದ ತಕ್ಷಣ ನನಗೆ ಫೋನ್ ಮಾಡಿಬಿಟ್ಟು, ಬಸ್ ಯಾವಾಗ ಎಂದು ಬೇಕು, ನಾವು ಚಾರ್ಟರ್ಡ್ ಬಸ್ ಬುಕ್ ಮಾಡಿದ್ದೆ, ಚಾರ್ಟರ್ಡ್ ಬಸ್ 65,000 ರೂಪಾಯಿ ಪ್ಲಸ್ ಏನೋ ಬರುತ್ತೆ ಒಂದು ತಿಂಗಳಿಗೆ, ಅದಕ್ಕೆ ಅಡ್ವಾನ್ಸ್ 60 ದಿನದ ಅಡ್ವಾನ್ಸ್ 198,000 ಕೊಟ್ಟಿದ್ದೆ. ನಾನು ಗೋವಾಗ ಹೇಳಿದ್ರು ಅವ್ರ ಹತ್ರ ಕೇಳಿ ಯಾರ್ದು ಕಾಲು ಕ್ಯಾಚ್ ಮಾಡಬೇಕು, ನಮ್ಮದು ಸ್ಕೂಲ್ ಮಕ್ಕಳಿಗೆ ಬಸ್ ಸ್ವಲ್ಪ ದುಡ್ಡು ಕಡಿಮೆ ಕೊಡಿ, ಇಲ್ಲಾಂದ್ರೆ ಆ ರೂಟ್ನಲ್ಲಿ ಬಸ್ಸು ಹೊಡಕ್ಕೆ. ಸೊ ನಾಗರಾಜ್ ಸರ್, ಓ ಕಡಿಮೆ ಕೊಡೋಕ್ಕಾಗಲ್ಲ ನಿಮಗೆ, ಬಡವ್ರ ಸ್ಕೂಲನ್ನು ಹೇಳ್ಬಿಟ್ಟು ನಾನು ಆಲ್ರೆಡಿ 5 ರೂಪಾಯಿ ಕಮ್ಮಿ ಕೊಟ್ಟಿದ್ದೆ, ಆಯ್ತು ಪರವಾಗಿಲ್ಲ ಆಮೇಲೆ ರೆಡಿ ಮಾಡ್ಸೋಣ ಅಂತ. ಆಮೇಲೆ ಯಾವಾಗಿಂದ ಬಸ್ ಬೇಕು, ನಾವು ನನ್ನಿಂದ ಬೇಕು, ನನ್ನಿಂದ ಕೊಡೋಕ್ಕಾಗಲ್ಲ, ಎಷ್ಟು ದಿನ ಆಗುತ್ತೆ ಅಂತ ಹೇಳಿದರೆ 3 ದಿನ. ಅದು ಪ್ರಿನ್ಸಿಪಲ್ ಜೇಮ್ಸ್ ಜೋಸಫ್ ನನ್ನ ಹತ್ರ ಹೇಳಿ 15 ದಿನ ಆಗುತ್ತೆ, 3 ದಿನ ಮೀನ್ಸ್ ಗುರುವಾರ ಬಸ್ ಬರುತ್ತೆ, ಖುಷಿ. ಆ 1 more bus ವಿ ಆರ್ ಫ್ರೀ, ಒನ್ ಮೂರ್ ಬಸ್ ನಮಗೆ, ಫಸ್ಟ್ ಬಸ್ಸಿಂದ ನಮಗೆ ಅಲ್ಲಿ 6 ಲಕ್ಷ ರೂಪಾಯಿ ಲಾಭ ಬರುತ್ತೆ ಒಂದು ವರ್ಷ. ಸೆಕೆಂಡ್ ಬಸ್ ನಮಗೆ ಲಾಭ ಬರಲ್ಲ, ಬಗ್ಗೆ ಚಾರ್ಟರ್ಡ್ ಬಸ್ ಗೌರ್ಮೆಂಟಿಂದ ಪುಲ್ ಮಾಡಿಬಿಟ್ಟು ಸ್ವಲ್ಪ ಕನ್ಸೆಷನ್ ಮಾಡಿ ಆ ರೂಟಿನಲ್ಲಿ ರೆಗ್ಯುಲರ್ ಬಸ್ ಓಡಿದರೆ ನಮ್ಮ ಸೇಮ್ ಬಸ್ ಪಾಸ್ ತಗೊಂಡ್ರೆ ಅವ್ರ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ದೆನ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಂದೀಪ್ ಹತ್ರ ಹೇಳಿ ಓಡು ದೊಡ್ಡಬಳ್ಳಾಪುರ ಓಡಿ, ಅಲ್ಲಿ ಹೋಗಿ ಯಾವುದೋ ನರ್ಸರಿ ಕ್ಯಾಚ್ ಮಾಡಿ, ನರ್ಸರಿ ಕ್ಯಾಚ್ ಮಾಡಿಬಿಟ್ಟು ಏನು ಸಂದೀಪ್ ತಗೊಂಡು ಬಂದು ಹೈಬ್ರಿಡ್ ಗುಂಡು ಮಲ್ಲಿ, ಸೂಜಿ ಮಲ್ಲಿ, ಆಮೇಲೆ ಕಾಕಡ ಮಲ್ಲಿ, 3 ಮಲ್ಲಿ 5 ತಗೊಂಡು 15 ಅಲ್ಲಿ ಬಂದು ಕಡ 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 ಹಾಕ್ಬಿಟ್ಟು ಖುಷಿಪಟ್ಟಿದ್ದು. ಆಮೇಲೆ ಒಂದು ಆರೆಂಜ್ ಕಲರ್ ಫ್ಲವರ್ ಬರ್ತಾರೆ, ಕನಕಾಂಬರ, ಅದು ಒಂದು 10 ತಗೊಂಡು ಅದು ಸೆಕೆಂಡ್ ಲೈನ್ ಪೂರ್ತಿ ಆಗ್ತಿತ್ತು. ಆಮೇಲೆ ನಾನು ಫೋನ್ ಮಾಡಿಬಿಟ್ಟು ಹೇಳಿದೆ, ತುಳಸಿ ನಾ ಆಶ್ರಮದಲ್ಲಿ ಜಾಸ್ತಿ ಕಾಣಿಸ್ತಾ ಇಲ್ಲ, ಕೃಷ್ಣ ತುಳಸಿ ಮತ್ತು ತುಳಸಿ ಯಾವುದೇ ಇದ್ರೆ ತಗೊಂಡು ಬಂದು, ಬರುವಾಗ 2 ತುಳಸಿ ತಗೊಂಡು ಬಂದಿದ್ದು, ಒಂದು ಕೃಷ್ಣ ತುಳಸಿ, ಒಂದು ರಾಧಾ ತುಳಸಿ, ಅಲ್ಲ ಲಕ್ಷ್ಮೀ ತುಳಸಿ, ಅದನ್ನು ಆಶ್ರಮ ಹಾಕಿದ್ದು ಖುಷಿ ಪಟ್ಟಿದ್ದೆ. ಹರ್ಬರ್ಟ್ ಕ್ಲಾರ್ಕ್ ಹೂವರ್ 31 ದಿನ ಅಧ್ಯಕ್ಷರ, ಅಮೇರಿಕನ್ ಪ್ರೆಸಿಡೆಂಟ್, ಅವ್ರದ್ದು ಒಂದು ನುಡಿಮುತ್ತು, ಅವರು ಹೇಳಿದ್ರು, ತಾಳ್ಮೆಯಿಂದ ಇರಿ ಮತ್ತು ಶಾಂತವಾಗಿ ಇರಿ, ಕೋಪದಿಂದ ಯಾರು ಮೀನು ಹಿಡಿಯಲು ಸಾಧ್ಯವಿಲ್ಲ. ತಾಳ್ಮೆಯಿಂದ ಇರಿ ಅಂತ ಹೇಳುವಾಗ ಏನು ತಾಳ್ಮೆ ಅಂತ ಹೇಳಿದ್ರೆ, ಎಲ್ಲರದ್ದು ಕೋಪ ತಾಳ್ಮೆ ಎಲ್ಲ ಮಾಮೂಲಿ ಬರ್ತಾನೆ, ಆ ತಾಳ್ಮೆ ಅಲ್ಲ. ಮನಸ್ಸಿನಲ್ಲಿ ಇರ್ತಾರೆ ಚಂಚಲ ಜಾಸ್ತಿ, ಆ ಚಂಚಲ ಯಾವಾಗ ಕಡಿಮೆ ಆಗುತ್ತೆ ಆವಾಗ ನಮಗೆ ಕಾನ್ಷಿಯಸ್ನೆಸ್ ಅಬ್ಸರ್ವೆಂಟ್ ನೋಡಿದ್ರೆ, ನೋಡುವಾಗ ನಮಗೆ ಅದು ಅರ್ಥ ಆಗುತ್ತೆ. ನಿಜವಾಗಿಯೂ ನೋಡಿದ್ರೆ ಅದು ಅಬ್ಸರ್ವೇಷನ್ ಹೇಳ್ತೇವೆ. ಇದು 2 ಸಂಸ್ಕೃತಿ ನಮ್ದು ನಮ್ಮದು ಮನೆಯಲ್ಲಿ ಇರ್ತಾರೆ ಸಂಸ್ಕೃತಿ, ಅದೇ ಪೂರ್ತಿ ಒಡೆದು ಪೀಸ್ ಪೀಸ್ ಮಾಡಿ ಹೋಗಿದ್ದ ಕಾರಣ ಈಗ ಇದು 2 ಕಾನ್ಷಿಯಸ್ನೆಸ್ ಅಂಡ್ ಅಬ್ಸರ್ವೇಷನ್ಸ್, 2 ಜಾಗೃತಿ, ಜಾಗೃತಿ ಆ್ಯಂಡ್ ಅಬ್ಸರ್ವೇಷನ್, ಜಾಗೃತಿ ಆ್ಯಂಡ್ ನೋಡ್ತಿರೋದು, ಅದು 2 ನಮ್ಮದು ಹೃದಯದಲ್ಲಿ ಮನಸ್ಸಿನಲ್ಲಿ ಹೋಗ್ಬಿಟ್ಟು ಇದು ಕಾರಣ ಯಾವುದು ನೋಡಿದ್ರು ಅರ್ಥ ಆಗಲ್ಲ. ಇದು 2 ನಮ್ಮದು ಜಾಪನೀಸ್ ಮಕ್ಕಳಿಗೆ ಹೇಳಿಕೊಟ್ಟಿದ್ದು, 4 ವರ್ಷ ಮಿನಿಮಮ್ ಮಕ್ಕಳು ಸ್ಕೂಲಿಗೆ ಹೋಗಿ ಮುಂಜೆ 4 ವರ್ಷ ಸಂಸ್ಕೃತಿ, ಆ ಸಂಸ್ಕೃತಿನಲ್ಲಿ ಮೇನ್ ಹೇಳಿಕೊಡ್ತಾರೆ ಕಾನ್ಷಿಯಸ್ನೆಸ್ ಆ್ಯಂಡ್ ಅಬ್ಸರ್ವೇಷನ್. ಏನು ಕಾನ್ಷಿಯಸ್ನೆಸ್, ಕಿವಿ ಕೊಡು ಮಕ್ಕಳೇ, ಕಿವಿ ಕೊಡು, ನೋಡು, ವಾಪಸ್ ಮಾತಾಡಬೇಡ. ಇದು ಮಕ್ಕಳು ಪ್ರಾಕ್ಟೀಸ್ ಮಾಡಿಕೊಂಡು, ಜಾಪನೀಸ್ ಮಕ್ಕಳು ಟಕ್ಕನ್ನು ಒಂದು ಕಳ್ಳನ್ನು ನೋಡಿದ್ರೆ ಪೊಲೀಸ್ ಹೇಳ್ತಾರೆ, ಏಯ್ ಕಳ್ಳ ಹಿಂಗೆ ಇರ್ತಾರೆ, ಕರೆಕ್ಟಾಗಿ ಬರ್ತಾರೆ, ಹೈಟ್ ವೆಯ್ಟು ಕಲರ್ ನೋಸ್ ಐಸ್ ಎಲ್ಲ ಕರೆಕ್ಟಾಗಿ ಬರ್ತದೆ, ಒನ್ ಲುಕ್ ಕ್ಲೋಸ್ ಮಾಡಿಬಿಟ್ಟು ದೇ ಕ್ಯಾನ್ ಸ್ಕ್ಯಾನ್ ದ ಪರ್ಸನ್ ಅಂತ ಕಂಡು ಜಾಸ್ತಿ ಡ್ರಾಯಿಂಗ್ಸನ್ನೇ ಕೊಡ್ತಾರೆ. ನಂದು ಒಂದೊಚ್ಚನ ಕೂಡಿ ನನಗೆ ಲವ್ ಲೆಟ್ರ್ ಬರ್ಕೊಂಡು ಹೀಗೆ ಅಲ್ಲ, ನಾನು ಚಿಕ್ಕವನಿರುವಾಗ ಫುಲ್ ಜಾಪನೀಸ್ನಲ್ಲಿ ಅರ್ಧ ಬರ್ತಾರೆ, 3/4 ಭಾಗ ಫುಲ್ಲು ಡ್ರಾಯಿಂಗ್ಸನ್ನೇ
ಅಳುತ್ತಾರೆ ಡ್ರಾಯಿಂಗ್ಸು, ನಗ್ತಾರೆ ಡ್ರಾಯಿಂಗ್ಸ್, ಡ್ಯಾನ್ಸ್ ಮಾಡ್ತಾರೆ ಡ್ರಾಯಿಂಗ್ಸ್, ಎ ಲಾಟ್ ಆಫ್ ಡ್ರಾಯಿಂಗ್ಸ್ ಲೈಕ್ ದರ್. ಆ ಮಕ್ಕಳು 4 ವರ್ಷ ಸಂಸ್ಕೃತಿ ಫಿನಿಶ್ ಮಾಡಿಕೊಂಡು ಅವರು ಸ್ಕೂಲಿಗೆ ಹೋಗುವಾಗ ಟೀಚರ್ ಮಾತಾಡುವಾಗ ನಮ್ದು ಸ್ಕೂಲ್ ಟೀಚರ್, ಏ ಕೀಪ್ ಕ್ವೈಟ್, ಎಲ್ಲರೂ ನಿಶಬ್ದ ಆಗಿರು, ಏ ಕೀಪ್ ಕ್ವೈಟ್, ಅಲ್ಲಿ ನೋನು ಒಂದು ಶಬ್ದ, ಪಿನ್ ಡ್ರಾಪ್ ಸೈಲೆನ್ಸ್, ಒಂದು ಶಬ್ದನೂ ಇರಲ್ಲ. ಮಕ್ಕಳು ಜಸ್ಟ್ ಕಿವಿ ಕೊಡ್ತಾರೆ, ಜಸ್ಟ್ ಕಣ್ಣು ಜಾಗ್ರತಾಗಿ ಕಣ್ಣು ಓಪನ್ ಮಾಡಿ ನೋಡುವಾಗ ಅವ್ರು ಓದೋಕ್ಕೆ ಅವಶ್ಯಕ ಇಲ್ಲ, ಹೋಮ್ವರ್ಕ್ ಅವಶ್ಯಕ ಇಲ್ಲ, ಜಸ್ಟ್ ಟೀಚರ್ದ ನಾಟಕ, ಟೀಚರ್ದ ರಾಗ ತಾಲ ಪಲ್ಲವಿ, ಅವ್ರದ ಸ್ವರ, ಜಸ್ಟ್ ಶರೀರ ಓಪನ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ ಅಷ್ಟೇ. ಎಲ್ಲಿ ಹೋದ್ರೂ ಆಗ ಎಲ್ಲ ಕ್ವಶನ್ಗೆ ಆನ್ಸರ್ ಬಂದೇ ಬರುತ್ತೆ. ಆ ರೀತಿಯಲ್ಲಿ ಜಾಪನೀಸ್ ಪೇಂಟರ್ದು ವಿಷಯ ನೋಡಿದ್ರೆ, ಜಾಪನೀಸ್ ಎಂಪರ್ ಒಂದು ಪೇಂಟರ್ದು ನ್ಯಾಷನಲ್ ಪೇಂಟರ್ ಆಗಿ ಡಿಕ್ಲೇರ್ ಮಾಡೋದು, ಫಾದರ್ ಆಫ್ ಪೇಂಟರ್ ಹೇಳ್ಬಿಟ್ಟು ಜಪಾನ್ ಡಿಕ್ಲೇರ್ ಮಾಡೋದು, ಎಲ್ಲ ಜಾಪನೀಸ್ ಜನ ಅವರು ದೇವ್ರ ಥರ ಅವನು ನೋಡ್ಕೊಳ್ತಾರೆ. ಡಿಕ್ಲೇರ್ ಮಾಡಿರೋ ಎಂಪರರ್ ಮುಂದೆ, ರಾಜ ಮುಂದೆ ಹೋಗುವಾಗ ರಾಜ ಹತ್ರ ಕೇಳಿ, ರಾಜ ಹೇಳಿ ಏನು ಡ್ರಾಯಿಂಗ್ಸ್ ಬರೆದು ನಾನು ಡ್ರಾಯಿಂಗ್ ಮಾಡಿ ಕೊಡಬೇಕು. ರಾಜ ಹೇಳಿದ್ರೆ ಒಂದು ಬ್ಯಾಂಬೂ ಶೂಟ್, ಬ್ಯಾಂಬೂದು ಒಂದು ಚಿಗುರು ಬರೆದು ಕೊಡುವನು, ನಮಸ್ಕಾರ ಮಾಡಿಕೊಂಡು ಹೋಗಿ ಮನುಷ್ಯ ಕಾಡಿಗೆ ಹೋಗಿ ಬಾಂಬು ಮರ ಮುಂದೆ 1 ವರ್ಷ ಕೂತ್ಕೊಂಡು ಧ್ಯಾನ ಮಾಡಿದ್ದ. ಅದನ್ನಲ್ಲಿ ಪೇಷಂಟ್ ಇನ್ ಕಮ್ ನೋ ಒನ್ ಕ್ಯಾನ್ ಕ್ಯಾಚ್ ಫಿಶ್ ಇನ್ ಆ್ಯಂಗರ್, ಅದಕ್ಕೆ ಏನು ಹೇಳ್ತಾರೆ, ಕೋಪನಿದೆ ಯಾರು ಮೀನು ಹಿಡಿಯಲು ಸಾಧ್ಯವಿಲ್ಲ, ಮೀನು ಕ್ಯಾಚ್ ಮಾಡೋಕ್ಕೆ ಹೋಗಿ ಅಲ್ಲಿ ಚಂಚಲ ಇದ್ದರೆ ಮೀನೇ ಸಿಕ್ಕಿಲ್ಲ, ದುಡ್ಡು ಸಿಕ್ಕಿಲ್ಲ, ಶ್ರೀಮಂತರಾಗಕ್ಕೆ ಕಷ್ಟ ಆಗುತ್ತೆ, ಯಾವುದೂ ನಮ್ಗೆ ಸಿಕ್ಕಲ್ಲ. ಆವಾಗ ಅವರು 2 ವರ್ಷ ಅದು ಬಂಬು ಮುಂದೆ ಕೂತ್ಕೋ ಟೈಮ್ನಲ್ಲಿ ಬ್ಯಾಂಬು ಅವರು ಮಾತು ಶುರು ಆಗಿದ್ದು, ದೇ ಕುಡ್ ರಿಲೇಟ್. 3ನೇ ವರ್ಷ ಅವರೇ ಬ್ಯಾಂಬು ಆಗಿದ್ದು, ಆಮೇಲೆ ಅವರು ಡ್ರಾಯಿಂಗ್ ಬರ್ದಿಲ್ಲ, ಡ್ರಾಯಿಂಗ್ ಹ್ಯಾಪನ್ಡ್ ಆಫ್ ಇಟ್ಸ್ ಡ್ರಾಯಿಂಗ್ ಹಂಗೆ ಆಗಿದ್ದು. ಆ ಡ್ರಾಯಿಂಗ್ ತಗೊಂಡು ರಾಜ ಮುಂದೆ ತೋರಿಸಿದ್ರು, ರಾಜಿಗೆ ಶಾಕ್ ಆಗ್ಬೋದು, ಒರಿಜಿನಲ್ ಬ್ಯಾಂಬು ಕಾಡಿನಲ್ಲಿ ಬಂಬುನೇ ರಾಜ ಮುಂದೆ ಕೂತ್ಕೊಂಡಿರ್ತಾರೆ. ಹಂಗೆ ಅವ್ರ ಮಗು ಅನ್ ಟೀಚರ್ ಒಂದು ಆಗತ್ತೆ, ಗಂಡ ಹೆಂಡತಿ ಒಂದು ಆಗುವಾಗನೇ ಆ ಮಗು ಹುಟ್ಟುವಾಗ ಆ ಮಗು ಹತ್ರ ಸಂಸ್ಕೃತಿ. ಯಾವಾಗ ಗಂಡ ಹೆಂಡತಿ ಬೇರೆ ಬೇರೆ, ಅಪ್ಪ ಅಮ್ಮ ಬೇರೆ ಬೇರೆ ಇರುವಾಗ ಆ ಮನೆಯಲ್ಲಿ ಚಂಚಲ ಜಾಸ್ತಿ, ಚಂಚಲ ಇರುವಾಗ ನಮ್ಗೆ ಕಷ್ಟದ ಮಾತ್ರ. ತಾಳ್ಮೆಯಿಂದ ಇರಿ ಮತ್ತು ಶಾಂತವಾಗಿ ಇರಿ, ತಾಳ್ಮೆಯ ಶಾಂತವಾಗಿ ಜಾಗೃತ, ತಾಳ್ಮೆ ಶಾಂತ ಅದರಿಂದ ಇರಿ. ಕೋಪದಿಂದ ಕೋಪ ಅಲ್ಲ ಅದು ಚಂಚಲ, ಕೋಪ ಅಲ್ಲ ಅದು ಚಂಚಲ, ಕೋಪದ ಮುಂದೆ ಯಾರು ಬಂದ್ವಿ, ಚಂಚಲ ಬಂದು ಚಂಚಲ ಬರೋಕ್ಕೆ ಕಾರಣ ಎಲ್ಲ ದೊಡ್ಡ ದೊಡ್ಡ ಸ್ಕೂಲಿಗೆ ಮಕ್ಕಳು ಕಳಿಸಿಬಿಟ್ಟು, ಮಕ್ಕಳು ದುಡ್ಡು ಕೊಟ್ಬಿಟ್ಟು ಮಕ್ಕಳು ವಾಪಸ್ ತಂದೆ ತಾಯಿದು ಮಾತು ಕೇಳಿದ್ರೆ ಹೋಮ್ವರ್ಕ್ ಮುಂದೆ ಕೂತ್ಕೊಳ್ಳಿ ಸುಮ್ಮನೆ ರೀ ಬಾಯ್ ಶಕ್ಯ ಮಾತನ್ನೆಲ್ಲ ತಂದೆ ತಾಯಿ ಹತ್ರ ಕೇಳಕ್ಕೆ ರೆಡಿ ಇಲ್ಲ. ಆ ರೀತಿಗೆ ದುಡ್ಡು ಖರ್ಚು ಮಾಡಿಸಿಬಿಟ್ಟು ಮಕ್ಕಳನ್ನ ಕಳಿಸ್ತಾರೆ ಜಾಗಗಳು. ನಮ್ಗೆ ಜ್ವರ ಬರುವಾಗ ಆಸ್ಪತ್ರೆ ಕಳಿಸ್ತಾರೆ, ಅಲೋಪತಿ ಆಸ್ಪತ್ರೆ ಕಳಿಸುವಾಗ ಜಾಗೃತ. ನಾವು ನಮ್ಮದು ಸಂಸ್ಕೃತಿ ಮರ್ತೋಗ್ಬಿಟ್ಟು ಕೋಪದಿಂದ ಯಾರು ಮೀನು ಹಿಡಿಯೋದು ಸಾಧ್ಯವಿಲ್ಲ, ಮೀನು ಕ್ಯಾಚ್ ಮಾಡ್ತಾರೆ ಜನ ಹತ್ರ ಕೇಳಪ್ಪ ಫಿಶಿಂಗ್ ರೋಡ್ ಇಟ್ಕೊಂಡ್ರೆ ಗೊತ್ತಾಗುತ್ತೆ ನಮ್ದು ಸಂಸ್ಕೃತಿ ಕೈ ನೀಡಿ ಬರಲ್ಲ, ಶ್ರೀಮಂತರ ಒಂದು ಕೈ ನೀಡಿ ಬರಲ್ಲ. ಅವಾಗ ನಾವು ಹೇಳ್ತೇವೆ ಕಷ್ಟದ ಜಾಸ್ತಿ, ನಾವು ಬಡವರಪ್ಪ, ನಾವು ಬಡ ಬೆಳಗ್ಗೆಯಿಂದ ಎತ್ತಿ ತಕ್ಷಣ ನಾವು ಬಡವರಪ್ಪ ಬಡವರಪ್ಪ ಅಂತ ಹೇಳಿ ಬಡತನನೇ ಬರುತ್ತೆ. ಎತ್ತಿಬಿಟ್ಟು ಯಾಕೆ ನೀವು ಬಡತನ ಅಂತ ಹೇಳೋಕ್ಕೆ ಹೋಗಬೇಕು, ನಿನಗೆ ಕೊಟ್ಟಿದ್ದ ಶರೀರದಲ್ಲಿರ್ತಾರೆ ಶಕ್ತಿ ಅಲ್ವಾ ನಿಂದು, ಚಂಚಲ ಕಮ್ಮಿ ಮಾಡು, ಗಂಡ ಹೆಂಡತಿಗೆ ಪ್ರೀತಿ ಕೊಡು, ಮಕ್ಕಳಿಗೆ ಪ್ರೀತಿ ಕೊಡು, ಗಂಡ ಹೆಂಡತಿ ಸೇರಿಸಿ ಪ್ರೀತಿನಲ್ಲಿ ಮಾತಾಡುವಾಗ ಅದು ಚಿಕ್ಕರು ಬರುತ್ತೆ, ಆ ಚಿಕ್ಕರಿಗೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಆ ಜಾಯಿಂಟ್ ಫ್ಯಾಮಿಲಿ ಬರುವಾಗ ಇರುತ್ತೆ ಫ್ಯಾಮಿಲಿ ಟ್ರೀ. ಫ್ಯಾಮಿಲಿ ಟ್ರೀಗೆ ಏನು ಹೇಳ್ತಾರೆ, ವಂಶ ವೃಕ್ಷ. ಅದನ್ನಲ್ಲಿ ದ ಹೈಯೆಸ್ಟ್ ಥ್ರೂ ದಿಸ್, ಎಷ್ಟು ದೊಡ್ಡ ಸಾಮಗ್ರಿ ಬೇಕಂದ್ರೆ ಈ ಒಂದು ಶಾಸ್ತ್ರದಲ್ಲಿ ನಿಮಗೆ ಸಿಕ್ಕುತ್ತೆ. ಸಂಸ್ಕೃತಿ ಪ್ರಾಕ್ಟೀಸ್ ಮಾಡಿ ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ, ಫ್ಯಾಮಿಲಿ ವಿ ಸಿಟ್ಸ್ ಟುಗೆದರ್, ಈಸ್ ಟುಗೆದರ್, ಪ್ರೇಸ್ ಟುಗೆದರ್, ಗ್ರೋಸ್ ಟುಗೆದರ್. ತಾಳ್ಮೆಯಿಂದ ಇರಿ ಮತ್ತು ಶಾಂತವಾಗಿ ಇರಿ, ಕೋಪದಿಂದ ಯಾರು ಮೀನು ಹಿಡಿಯದಲ್ಲೂ ಸಾಧ್ಯವಿಲ್ಲ.